ಕಂಡ ಅತ್ಯಂತ ಜನಪ್ರಿಯ ಹಾಗೂ ಹಿರಿಯ ಸಂಗೀತಕಾರರಲ್ಲಿ ರತ್ನಮ್ಮವರು ಕೂಡ ಒಬ್ರು. ರತ್ನಮ್ಮವರ ಸಂಗೀತ ಲಹರಿಯಲ್ಲಿ ತೇಲಿ ಬಂದ ಅದೆಷ್ಟೋ ಗೀತೆಗಳು ಇಂದಿಗೂ ಮನದಾಳದಲ್ಲಿ ಹಚ್ಚ ಹಸಿರಾಗಿಯೇ ಉಳಿದಿವೆ. ಭಲೆ ಜೋಡಿ, ಕಪ್ಪು ಬಿಳುಪು ಮುಂತಾದ ಚಿತ್ರಗಳಿಗೆ ಸಂಗೀತ ನೀಡಿದ ರತ್ನಮ್ಮವರ ಹಾಡುಗಳ ಗೀತಗುಚ್ಛವೇ ಇಂದಿನ ವಿಶೇಷ ರತ್ನ ಸ್ವರ ಸಂಗಮ. ಎಂದೂ ಮರೆಯಲಾಗದಂತಹ ಟ್ಯೂನ್ ನೀಡುವ ಒಬ್ಬ ಸಂಗೀತ ನಿರ್ದೇಶಕ ಮತ್ತು ಎಸ್ಪಿಬಿ ಜೋಡಿಯಾದ್ರೆ ಮುಗೀತು. ಆ ಗೀತೆ ಅಜರಾಮರ. ಎಸ್ಪಿಬಿಯವರಿಗೆ ಒಂದು ಧನ್ಯತಾ ಭಾವ ಇದೆ. ಅದೇನೆಂದ್ರೆ ಅವರು ಖ್ಯಾತರಾಗಲು ಅಸಂಖ್ಯಾತ ಕೇಳುಗರನ್ನ ತಲುಪಲು ನಾವಿಕರಾಗಿದ್ದೇ ಅನೇಕ ನಿರ್ದೇಶಕರು. ಆ ಕೃತಜ್ಞತಾ ಭಾವದಿಂದಲೇ ಅವರು ರತ್ನಮ್ಮವರನ್ನ ಭೇಟಿಯಾದಾಗಲೆಲ್ಲ ಆಶೀರ್ವಾದ ಪಡಿತಿದ್ರು. ಆದರೆ ಈ ಮುಖಾಂತರ ತಮ್ಮ ಔದಾರ್ಯತೆಯನ್ನ ತೋರಿರೋದು ಎಸ್ಪಿಬಿ ವೈಶಿಷ್ಟ್ಯಗಳಲ್ಲೊಂದು. ಅವರು ಒಳ್ಳೆ ಸಂಗೀತ ನಿರ್ದೇಶಕರು ಅನ್ನೋದು ಅವರ ಹಾಡುಗಳ ಮೂಲಕ ನಿಮಗೆಲ್ಲರಿಗೂ ಗೊತ್ತು. ಆದರೆ ಕಾಲಗಮನದಲ್ಲಿ ಕಷ್ಟಗಳು ಬರುವಾಗ, ಎಷ್ಟು ಎತ್ತರದಲ್ಲಿ ಇರುವ ಮನುಷ್ಯ ಕೂಡ ಬೀಳುವಾಗ ಕೈ ಕೊಡುವವರು ಕೂಡ ಸಿಗೋದು ತುಂಬ ಕಷ್ಟ, ಆರೋಗ್ಯವನ್ನು ನೋಡಿಕೊಳ್ಳುವವರು ತುಂಬ ಕಷ್ಟ, ಅವರವರ ಮಕ್ಕಳಿಗೆ ತಾಯಿ ತಂದೆಯರ ಮೇಲೆ ಪ್ರೀತಿ ಇರುವುದು ಕಷ್ಟ. ಕಲಿಕಾಲ ಮಹತ್ಯ. ಆದರೆ ಯಾರು ವೆಂಕಟರಾಮಯ್ಯ, ಯಾರು ರತ್ನಮ್ಮವರು?
ನಿಜವಾಗಲು ಅವರು ಗುರು ದೇವನಿಗೆ ಭಕ್ತ ಏನ್ ಮಾಡ್ತಾನೋ ಹಾಗೇನೆ ಮನೆಯಲ್ಲಿ ಇಟ್ಕೊಂಡು ಅವನ್ನ ಹುಷಾರಾಗಿ ನೋಡ್ಕೋತಾ ಜೋಪಾನವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ಕೋತಾ ಅವರ ಹೆಸರಿಂದ ಒಂದು ಸಂಗೀತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿಸಿ ಎಷ್ಟೋ ಜನಕ್ಕೆ ಸಂಗೀತ ವಿದ್ಯೆಯನ್ನು ದಾನ ಮಾಡ್ತಾ ಅವರನ್ನ ನೋಡ್ಕೋತಾ ಬಂದಿದ್ದಾರಲ್ಲ, ಇದರಿಂದ ಗೊತ್ತಾಗತ್ತೆ ತಂದೆಯ ಮಿಕ್ಕಿದ ನಮ್ಮ ಸಪುತ್ರರ ಬಾಂಧವ್ಯವೇನು ಅನ್ನೋದಕ್ಕೆ ಅವರ ಸ್ವಂತ ಸಪುತ್ರರಾಗಿರಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಇಂತಹ ಮಹಾನ್ರವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ, ಅವರ ಸಮಕಾಲೀಯರಿಂದ ಅಂದರೂ ಕೂಡ ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟ ಆ ಭಗವಂತರಿಗೆ ನಾನು ಚಿರಋಣಿ. ಗಾನ ಲಹರಿ ಹರಿವ ನದಿಯಂತೆ, ಅದಕ್ಕೆ ಕೊನೆಯೇ ಇಲ್ಲ. ರತ್ನಂ ಸಂಗೀತ ನೀಡಿದ ಮತ್ತಷ್ಟು ಸುಮಧುರ ಗೀತೆಗಳನ್ನ ಕೇಳೋಣ ಒಂದು ವಿರಾಮದ ನಂತರ.